ಇಂಡಿಯಾಲ್ಲಿ ಉತ್ತಮ ಆಗಿದೆ. ಮೇನ್ ಇವರು ಏನಂತ ಹೇಳಿದ್ರೆ ಕ್ಲೀನ್ ಕ್ಲೀನ್ ಎಲ್ಲ ವಿಷಯದಲ್ಲೂ ಕ್ಲೀನ್ ಪರ್ಫೆಕ್ಟ್ ಆಗಿ ಅವ್ರದ್ದು ಪಾತ್ರ ಆಗಿರ್ಬೋದು ಏನಾಗಿದೆ. ಸುದ್ದಿ ನ್ಯೂಸ್ ಸುಳ್ಯ, ನಾನು ಪೂಜೆ ಶ್ರೀ. ಸುಳ್ಳಿ ತಾಲೂಕಿನ ಗಲ್ಲಿ ಗಲ್ಲಿನ ಹೋಟೆಲ್ಗಳಿಗೆ ಹೋಗಿ ಅಲ್ಲಿಯ ಟೇಸ್ಟ್ ಅನ್ನ ನಿಮಗೆ ಉಣಬಡಿಸುವಂತಹ ಸ್ಟ್ರೀಟ್ ಫುಡ್ ಟೇಸ್ಟ್ ವಿತ್ ಬದುಕಿನ ಬುತ್ತಿ ಇವತ್ತಿನ ಎಪಿಸೋಡ್ಗೆ ಸ್ವಾಗತ. ಇವತ್ತು ನಾನು ಬಂದಿರುವಂತಹದ್ದು ದೊಡ್ಡ ಹೈಫೈ ಹೋಟೆಲ್ ಅಲ್ಲ, ಪುಟ್ಟದಾಗಿರುವಂತಹ ಮಿನಿ ಕ್ಯಾಂಟೀನ್ಗೆ. ಇದಿರುವಂತಹದ್ದು ಸುಳ್ಳಿದ ವಿವೇಕಾನಂದ ಸರ್ಕಲ್ನ ಕರೆಕ್ಟ್ ಜಂಕ್ಷನ್ನಲ್ಲಿ ಇರುವಂತಹ ಈ ಒಂದು ರವಿ ಹೇಳುವವರ ಒಂದು ಪುಟ್ಟದಾಗಿರುವಂತಹ ತಳ್ಳುಗಾಡಿ ಇಟ್ಕೊಂಡು ಜೀವನ ಸಾಗಿಸ್ತಾ ಇರುವಂತಹ ಪುಟ್ಟದಾಗಿರುವಂತಹ ಹೋಟೆಲ್ಗೆ. ಇಲ್ಲಿ ಬಿಸಿ ಬಿಸಿ ಚಟ್ಟಂಬಡೆ ಜೊತೆಗೆ ನೀರುಳ್ಳಿ ಬಜೆ, ಗೋಳಿ ಬಜೆ, ಟೀ ಹಾಗೂ ಕಬ್ಬಿನ ಜ್ಯೂಸ್ ಸಿಗ್ತಾ ಇರುವಂತಹದ್ದು. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ, ತುಂಬಾ ಚೆನ್ನಾಗಿರುವಂತಹದ್ದು. ಮಳೆ ಬರ್ತಾ ಇದ್ರೆ ಈ ಥರದ ಪುಟ್ಟ ಅಂಗಡಿಗೆ ಬಂದು ಟೇಸ್ಟ್ ಮಾಡ್ತಾ ಇದ್ರೆ ನಿಜವಾಗ್ಲೂ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ, ಜೊತೆಗೆ ಹೊಟ್ಟೆ ಕೂಡ ತುಂಬೋದು ಗೊತ್ತಾಗೋದಿಲ್ಲ. ಹಾಗಾದ್ರೆ ನೀವು ಕೂಡ ವಿಸಿಟ್ ಮಾಡಿ, ನಾನು ಒಂದ್ಸಲ ಒಳಗಡೆ ಹೋಗ್ತೀನಿ, ಟೇಸ್ಟ್ ಯಾವ ಥರ ಇದೆ ಜೊತೆಗೆ ಅವರ ಬದುಕಿನ ಬುತ್ತಿಯನ್ನು ತೆರೆದಿಡ್ತೇನೆ, ಬನ್ನಿ. ಎಸ್, ಈಗ ನನ್ನೊಂದಿಗೆ ಈ ಒಂದು ಪುಟ್ಟದಾಗಿರುವಂತಹ ಹೋಟೆಲ್ನ ಮಾಲಕರಾಗಿರುವಂತಹ ರವಿ ತುದಿಯಡ್ಕರ್ ಅವರಿದ್ದಾರೆ, ಅವರನ್ನ ಮಾತಾಡಿಸ್ತೀನಿ ನಾನು. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ ಸರ್? ಆರಾಮ. ಆರಾಮ. ಹೇಗಿದೆ ಜೀವನ? ತೊಂದರೆ ಇಲ್ಲ. ತೊಂದರೆ ಇಲ್ಲ, ಓಕೆ. ಎಷ್ಟು ವರ್ಷದಿಂದ ಈ ಒಂದು ಅಂಗಡಿನ ಮಾಡ್ತಾ ಬರ್ತಾ ಇದೀರಾ? ಹೇಳಿದ್ರೆ ಲೈಫ್ ಅಂತ ಹೇಳಿದ್ರೆ ಸಣ್ಣ ಮಟ್ಟಿನಲ್ಲಿ ಒಂದು ರೂಪಾಯಿಗೆ ಶಾಂತಿಭವನ ಹೋಟೆಲ್ನಲ್ಲಿ ಗ್ಲಾಸ್ ತೊಳಿತಾ ಇದೆ. ಓಕೆ. ಆ ಲೆವೆಲಿಂದ ಈಗ ಒಂದು ಬೇರೆಯವರ ಗಾಡಿಯಲ್ಲೆಲ್ಲ ಕೆಲಸ ಮಾಡ್ತೇವೆ, ಅದರಂತ ಓಕೆ. ಅದರಂತರ ಸ್ವಂತ ಗಾಡಿ ಆಯಿತು. ಓಕೆ. ಅದನಂತರ ಬಿಟ್ಟು ಒಂದು 10-15 ವರ್ಷ ಗಾಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಓಕೆ. ಎಲ್ಲಿ ಎಲ್ಲಿ ಇಲ್ಲಿ ಸುಳ್ಳಿದಲ್ಲಿ ಪಿಕಪ್ ಅಲ್ಲಿ ಓಡ್ತಾ ಇದ್ದೆ. ಬೇರೆ ಗಾಡಿ ಕೆಲಸ ಮಾಡ್ತಾ ಇದ್ದೆ. ಓ, ಬೇರೆ ಡ್ರೈವರ್ ಆಗಿ ಮಾಡ್ತಾ ಇದ್ದೆ. ಅದು ಮಾಡಿ ಮಾಡಿ ಕಂತಲಾಗಿ ಮತ್ತೆ ಯಾರೊಟ್ಟಿಗೆಲ್ಲ ಮೆ ಹಾಕಿ ಒಂದು ಗಾಡಿ ತೆಗೆದು ಸ್ವಂತ ಆಗಿ ತೊಂದರೆ ಇಲ್ಲ ದೇವರಿಂದ. ಓಕೆ. ಅಲ್ಲಿ ಮೇನಳದಲ್ಲಿ ಒಂದು ಸಣ್ಣ ಮುಟ್ಟ ಜಾಗ ಎಲ್ಲ ತೆಗೆದು ಸ್ವಂತ ಮನೆಯೆಲ್ಲ ಕಟ್ಟಿಕೊಂಡು ನನ್ನ ಮಗುವಿಗೆ ಸಹ ಒಂದು ಹುಷಾರಿಲ್ಲ, ಮತ್ತೊಬ್ಬನು ಹೀಗೆ ಕಲಿತು ಬೇರೆ ಹೊಸಕ್ಕೆ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಹಾಗೆ ಮತ್ತೆ ಒಂದು ಸಣ್ಣ ಪುಟ್ಟ ಅದೆಲ್ಲ ಪಿಕಪ್ ಎಲ್ಲ ಮಾರಿ ಈ ತರದೊಂದು ಕಬ್ಬು ಜ್ಯೂಸ್ ಮಾಡುವ ಅಂತ ಹೇಳಿ ಒಂದು ಯೋಜನೆ ಮಾಡಿದ್ವಿ ನಾವು. ಅದನ್ನು ಸಣ್ಣ ಪುಟ್ಟ ಮಿಷನ್ ಹಾಕಿ ಮಾಡಿದ್ದೀವಿ ಸುಳ್ಯದಲ್ಲಿ, ಇಲ್ಲಿ ಯೋಕನ್ ಸರ್ಕಲ್ ನಲ್ಲಿ ಮಾಡಿ ಚಂದ ಆಗಿತ್ತು. ಏನೋ ತೊಂದ ತೊಂದರೆ ಬಂದದ್ರಿಂದ ಹಾಗೆ ಸ್ವಂತ ಗಾಡಿಯಲ್ಲೇ ಮಾಡುವ ಅಂತ ಆಯ್ತು. ಆ ತೊಂದರೆ ಇನ್ನು ನಮಗೆ ಇನ್ನು ಬೇಡ. ಹಾಗೆ ರೋಡ್ ಸೈಡ್ ಅಲ್ಲಿ ಅದು ಎಲ್ಲಿ ಬೇಕಾದ್ರೂ ಫಂಕ್ಷನ್ ಗೆ ಹೋಗ್ಬೋದು, ಮದುವೆ ಸಂದರ್ಭಕ್ಕೆ ಎಲ್ಲದಕ್ಕೂ ಸಹ ಹೋಗ್ಬೋದು. ಆ ಲೆಕ್ಕದಲ್ಲಿ ಒಂದು ಗಾಡಿಯಲ್ಲಿ ಮಾಡಿದ್ವಿ. ಹಾಗೆ ಈ ಸಲ ಮಳೆಗಾಲದಲ್ಲಿ ಸುಮ್ಮನೆ ಕೂತ್ಕೊಳ್ಬೇಕಲ್ಲ ಅಂತೇಳಿ ಒಂದು ಎಣ್ಣೆ ತಿಂಡಿ ಮಾಡುವ ಎಲ್ಲ ಹೋಟೆಲ್ ನಲ್ಲಿ ದೋಸೆ ಇಡ್ಲಿ ಎಲ್ಲ ನಡೀತಾರೆ. ಹಾಗೆಯೂ ನಾವು 3 ಗಂಟೆ ನಂತರ ಒಂದು 10 ಗಂಟೆ ರಾತ್ರಿವರೆಗೆ ಎಣ್ಣೆ ತಿಂಡಿ ಮತ್ತೆ ಏನು ವೆಜ್ಜಿ ಫುಲ್ಲು, ನಾನ್ ವೆಜ್ ಏನಿಲ್ಲ. ಹಾಗೆ ಚಟ್ಟಂಬಡೆ, ನೀರುಳ್ಳಿ ಬಜೆ ಮತ್ತೆ ಗೋಳಿ ಬಜೆ, ಹಾಗೆ ಏನಾದ್ರೂ ಮೆಣಸು ಕಾಯಿಸಿದ್ರು, ಹೀಗೆಲ್ಲ ನಮಗೆ ದಿನಕ್ಕೊಂದೊಂದು ಚೇಂಜ್ ಮೆಜಿಂಜ್ ಮಾಡ್ಕೊಂಡು ಮೆನು ಚೇಂಜ್ ಆಗ್ತಾ ಇರ್ತದೆ. ಹೌದು, ಒಂದೊಂದು ದಿನ ಕಮ್ಮಿ ಮಾಡ್ತಾರೆ, ಕೆಲವು ದಿನ ನೀರುಳ್ಳಿ ಬಜೆ ಇರುವುದಿಲ್ಲ. ಕಸ್ಟಮರ್ ಹೇಗೆ ನೋಡಿಕೊಂಡು ಮುಂದೆ ಹೋಗುವಂತ ಇಷ್ಯೂಗಳನ್ನು. ಮುಂಚೆ ಡ್ರೈವರ್ ಆಗಿದ್ರಿ ಸರ್, ಸಡನ್ ಆಗಿ ಇದೊಂದು ಮಾಡ್ಬೇಕು ಅಂತ ಹೇಳಿದ್ರೆ ಕೊರೋನಾ ಬಂತು. ಕೊರೋನಾ ಬಂದಾಗ ಭಾರಿ ಸಮಸ್ಯೆ ಆಯ್ತಾ. ಹಾಗಂತ ಇದನ್ನೇ ನಿನ್ನ ಗಾಡಿ ಇಟ್ಟುಕೊಂಡಿದ್ರೆ ಸರ್ಕಾರಕ್ಕೆ 20-30 ಸಾವಿರ ಇನ್ಸೂರೆನ್ಸ್ ಕಟ್ಟುದು, ಮತ್ತೆ ವರ್ಷ ವರ್ಷ ಇನ್ಸ್ಪೆಕ್ಷನ್ ಮಾಡುದು, ಅದನ್ನೊಂದು ಚಂದ ಮಾಡ್ಬೇಕು ವರ್ಷ ವರ್ಷ ಆಗುವ ಹಾಗೆ ದುಡ್ಡೆಲ್ಲ ಅದಕ್ಕೆ ಹೋಯ್ತು. ಇದನ್ನು ಹೀಗೆ ನಾವು ಒಂದು ದುಡ್ಡು ಸರ್ಕಾರಕ್ಕೆ ಒಂದು ಕಟ್ಟುದು ಅಂತ ಆದ್ರೆ ನಮಗೆ ಮತ್ತೆ ಲೈಫ್ ಇರುವುದಿಲ್ಲ, ಮನೆಗೆ ಯಾವಾಗಲೂ ಸಮಸ್ಯೆ. ಹಾಗೆ ಹೀಗೆ ಒಂದು ಕಬ್ಬು ಜ್ಯೂಸ್ ಅಲ್ಲಿ ಮಾಡಿದ್ರೆ ಅಂತ 10 ಜನರಲ್ಲಿ ಪ್ರಯತ್ನ ಕೇಳಿದೆ ಹೇಗೆ ಮಾಡಿದ್ರು. ಎಸ್, ನಿಮಗೆ ಓಕೆ ಅಂತ ಹೇಳಿದ್ರು ಕಬ್ಬು ಜ್ಯೂಸಿನವರೆಲ್ಲ. ಅದ್ರಲ್ಲಿ ಭಾರಿ ಖುಷಿ ಆಯ್ತು, ತೊಂದರೆ ಇಲ್ಲ. ಒಂದೊಂದು ಮಳೆಗಾಲಕ್ಕೆ ಒಂದು ಸ್ವಲ್ಪ ಪೆಟ್ಟು, ಅದು ಇದು ಬಂದಾಗ ಈಗ ನಂಗೆ ಅದೊಂದು ನಡೀತಾ ಉಂಟು, ಏನು ತೊಂದರೆ ಇಲ್ಲ. ಅಂದ್ರೆ ಸಡನ್ ಆಗಿ ಗೋಳಿ ಬಜೆ ಇದೆಲ್ಲ ಮಾಡ್ಲಿಕ್ಕೆ ನಿಮಗೆ ಪ್ಲಾನ್ ಬೇಕಲ್ಲ ಸರ್, ಹೇಗೆ ನಿಮಗೆ ಮುಂಚೆ ಗೊತ್ತಿತ್ತ ಮಾಡಿ ಅಂತ? ಗೊತ್ತಿತ್ತು, ಗೊತ್ತಿತ್ತು. ಹೇಗೆ ಹೇಗೆ ಗೊತ್ತಿತ್ತು ಅಂದ್ರೆ, 1 ರೂಪಾಯಿಗೆ ಸಾಲಗೆ ಹೋಗದ ವ್ಯಕ್ತಿ ಶಾಂತಿವನ್ ಹೋಟೆಲ್ನಲ್ಲಿ ಲಾಸ್ ತೊಳೆದು ಅಲ್ಲಿಂದ ಮತ್ತೆ ಎಲ್ಲ ಮುಂದೆ ಬಂದು ಕೆಲವು ಹೋಟೆಲ್ನಲ್ಲಿ ನಂದು ಮೇರೆ ಮೇನಳದಲ್ಲಿ ನನ್ನ ಸ್ಥಳ ಇದೆ,
ರೋಡ್ ಸೈಡ್ ಮನೆ, ಅಲ್ಲಿ ಜೀನ್ಸ್ ಅಂಗಡಿ ಇದೆ, ಅಲ್ಲಿ ಒಂದು ಕೊರೋನಾ ಟೈಮ್ ಇದು ದುಡ್ಡು ಬ್ಯಾನ್ ಟೈಮ್ ಅಲ್ಲಿ ಹೋಟೆಲ್ ಮಾಡಿದ್ದೆ, ಅದು ಸಹ ಬಂದಾಯ್ತು. ಆಗ ಯಾರು ಕಸ್ಟಮರ್ ಇಲ್ಲ ಆಯ್ತು. ಹೋಟೆಲ್ ಮಾಡಿದ್ರಿ? ಹೋಟೆಲ್ ಮಟ್ಟಿಗೆ ಮಾಡಿದ್ದೆ. ಅದ್ರ ಐಟಮ್ಸ್ ಗಳೆಲ್ಲ ಸ್ಟವ್ ಯಾವ್ದು ಒಂದು ದುಡ್ಡು ಕೊಟ್ಟು ಈಗ ತೆಗಿಲಿಲ್ಲ. ಈ ಗೂಡೊಂದು ಕಬ್ಬು ಜ್ಯೂಸಿನ ಬಾಡಿಯಿಂದ ಗೂಡು ಮಾಡಿದೆ ಹಾಗೆ, ಮತ್ತೊಂದು ಟೈರ್ ಎಲ್ಲ ಹಾಕಿ ತಳ್ಳುವ ಗಾಡಿ ಅಂತ ಹೇಳಿ ಮಾಡಿಕೊಂಡು ಈಗ ಮುಂದೆ ಹೋಗ್ತಾ ಇದ್ದೆ. ಈಗ ಐಟಮ್ ಏನಲ್ಲಿದೆ ಸರ್? ಐಟಮ್ ಈಗ ನಮ್ಮಲ್ಲಿ ಚಟ್ಟಂಬಡೆ ಇದೆ, ಇದು ಕೋಡಿ, ಇದು ನೀರುಳ್ಳಿ ಬಜೆ, ಇದು ಚಟ್ಟಂಬಡೆ ಒಂದು ಸ್ಟೆಪ್ ಕಾಯಿಸಿ ಇಟ್ಟದ್ದು ಮೆತ್ತಗಾಗ್ತದೆ. ಮತ್ತೆ ನೋಡಿ ಇದು ಗೋಳಿ ಬಜೆ. ಗೋಳಿ ಬಜೆ, ಗೋಳಿ ಬಜೆ. ಸರ್ ನಮಸ್ತೆ. ನಮಸ್ತೆ. ಹೆಸರು? ನಯನ್ ರೈ ಮೇನಲ್ಲ. ಓಕೆ, ಏನ್ ಮಾಡ್ತಿದ್ರೆ ಸರ್? ನಾನು ಕೃಷಿ. ಕೃಷಿ. ಇಲ್ಲಿಗೆ ಎಷ್ಟು ಟೈಮಿಂದ ಬರ್ತಾ ಇದ್ದೀರಾ? ಇಲ್ಲಿಗೆ ಇವರ ಓಪನ್ ಆದ್ಮೇಲೆ ನಾನು ಒಮ್ಮೆ ಪೇಟೆಗೆ ಬಂದರೆ ಹೀಗೆ ಬಂದುಕೊಂಡಿರ್ತೇನೆ. ಓಕೆ, ಹೇಗಿದೆ? ತಿಂಡಿ ಎಲ್ಲ ಉತ್ತಮವಾಗಿದೆ. ಮೇನ್ ಇವರು ಏನಂತ ಹೇಳಿದ್ರೆ ಕ್ಲೀನ್, ಕ್ಲೀನ್ ಎಲ್ಲ ವಿಷಯದಲ್ಲೂ ಕ್ಲೀನ್, ಪರ್ಫೆಕ್ಟ್ ಆಗಿ ಅವ್ರದ್ದು ಪಾತ್ರ ಆಗಿರ್ಬೋದು ಏನಾಗಿರ್ಬೋದು ತಿನ್ನಿಸಲ್ಲ. ಮತ್ತೆ ಅವರು ಹೇಗೆಂತ ಹೇಳಿದ್ರೆ ಪ್ಲೇಟಿಗೆ ಈ ಸಾವಯವ ರೀತಿಯಲ್ಲಿ ಇದು ಮಾಡಿ ಇದು ಎಲೆಲ್ಲ ತಂದು ಸ್ಪೆಷಲ್ ಆಗಿ ಮತ್ತೆ ತಿಂಡಿ ಕೂಡ ಹಾಗೆ ಒಳ್ಳೇದಿದೆ, ಚೆನ್ನಾಗಿದೆ. ಮತ್ತೆ ಅವರು ಕಬ್ಬಿನ ಜ್ಯೂಸಿಗೆ ಇದು ಇದು ಗಾಂಧಾರಿ ಮೆಣಸು ಅದೆಲ್ಲ ಹಾಕಿ ಒಳ್ಳೆ ಒಂದು ಮದ್ದಿನ ರೀತಿಯಲ್ಲಿ ಎಲ್ಲ ಕೊಡ್ತಾರೆ. ನಿಮಗೇನು ಜಾಸ್ತಿ ಇಷ್ಟ ಇಲ್ಲ? ಜಾಸ್ತಿ ಜಾಸ್ತಿ ಅವ್ರದ್ದು ಅದೇ ಕಬ್ಬಿನ ಜ್ಯೂಸ್ ಮತ್ತೆ ತಿಂಡಿಯಲ್ಲಿ ಚಟ್ಟಂಬಡೆ. ಚಟ್ಟಂಬಡೆ ಪಾರ್ಸೆಲ್ ಕೊಡ್ ತಗೊಂಡಿದ್ದೀರಲ್ಲ? ಪಾರ್ಸೆಲ್ ಕೂಡ ಮನೆಗೆ ಹೋಗುವಾಗ ತಗೊಂಡು ಹೋಗ್ತೀರಾ? ಓಕೆ ಸರ್. ಸರ್, ಈಗ ನೀವು ಶುರು ಮಾಡಿ ಒಂದು ವರ್ಷ ಆಯ್ತು ಅಂತ ಹೇಳಿದ್ರಿ, ಜನ ಬರ್ತಾರಾ? ಬರ್ತಾರೆ. ಬರ್ತಾರೆ. ಜಾಸ್ತಿ ಯಾವ್ದಕ್ಕೆ ಡಿಮ್ಯಾಂಡ್ ಸರ್? ಜಾಸ್ತಿ ಚಟ್ಟಂಬಡೆಗೆ ನಮ್ಮಲ್ಲಿ ಡಿಮ್ಯಾಂಡ್. ಚಟ್ಟಂಬಡೆಗೆ ಹೊರಗೆ ದೊಡ್ಡ ಫಂಕ್ಷನ್ ಇದ್ರೆ ತಗೊಂಡು ಹೋಗ್ತಾರೆ, ಆಫೀಸಲ್ಲಿ ಮೀಟಿಂಗ್ ಇದ್ರೆ ತಗೊಂಡು ಹೋಗ್ತಾರೆ. ಎಲ್ಲ 50-75 ಹೀಗೆಲ್ಲ ಅದನ್ನು ವಾಟರ್ ಕೊಡ್ತಾರೆ. ಈಗ ನಾಳೆಗೆ ಒಂದು 50 ವಾಟರ್ ಬಂದಿದೆ ಏನೋ ಮೀಟಿಂಗ್ ಇದಕ್ಕೆ ಬೆಳಿಗ್ಗೆ 10 ಗಂಟೆಗೆ ಹಾಗೆಲ್ಲ ನಡೀತಾ ಉಂಟು. ಈಗ ನಡೀತಾ ಉಂಟು. ಓಕೆ, ನೀವು ಹೇಳಿದ್ರೆ ಸಣ್ಣ ಗೂಡು ಮಾಡ್ಕೊಂಡೆ ನಾನು ಅಂತ ಹೇಳಿ ಅಂತ. ಸಣ್ಣ ಗೂಡು, ಈಗ ಸಣ್ಣ ಗೂಡು ಅಂದ್ರೆ ನಿಮಗೆ ಎಷ್ಟು ಖರ್ಚಾಯ್ತು ಸರ್ ಅದೊಂದು ಮಾಡ್ಲಿಕ್ಕೆ? ಇದು ಸರ್ ಒಂದು 25,000 ರೂಪಾಯಿ ಆಗಿರ್ಬೋದು. 25,000 ಗೂಡಿತ್ತು ಅಂತಂದ್ರೆ ಬಾಕಿ ಟೈರ್ ಅದಿದ್ದೆಲ್ಲ ಹಾಕಿ ತಳ್ಳುಕೊಂಡು ಬರುವಂತ ಪಾತಿಗಳಲ್ಲಿ ಮಾಡಿಸಿದ್ದೇನೆ. ಓಕೆ, ಒಂದು 25,000 ರೂಪಾಯಿ ಅಸಲಾಗಿರ್ಬೋದು. 25,000 ಅಸಲಾಗಿದೆ. ಓಕೆ, ಹೇಗೆ ನಡೀತಾ ಉಂಟು ಸರ್ ಇವಾಗ? ತೊಂದ್ರೆ ಇಲ್ಲಪ್ಪ, ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ, ಜೀವನ ಸಾಗಿಸ್ತಾ ಇದೆ. ಉದಾಹರಣೆ ತೋರಿಸ್ಬೋದು, ಸಾಗಿಸ್ತಾ ಇದೆ. ಪ್ರಾಫಿಟ್ ಕಮ್ಮಿ ಇರ್ಬೋದು, ಆದ್ರೆ ನಾಳೆ ಕಬ್ಬು ಜ್ಯೂಸ್ ಅಲ್ಲಿ ನಮಗೆ ಒಳ್ಳೆ ಪ್ರಾಫಿಟ್ ಬರ್ತದೆ. ಇದರ ಪ್ರಾಫಿಟ್ ನೋಡ್ಕೊಳ್ಲಿಕ್ಕಿಲ್ಲ. ಕಬ್ಬು ಜ್ಯೂಸಿನ ಪ್ರಾಫಿಟ್ ನಲ್ಲಿ ಮತ್ತೆ ಮದುವೆ ಸಂಭ್ರಮಗಳಿಗೆ ಎಲ್ಲದಕ್ಕೂ ನಮ್ಮನ್ನು ಕರೀತಾರೆ. ಹೇಗೆ ಸರ್ ಹೆಸರು ನಿಮ್ಮ ಕಬ್ಬಿನ ಜ್ಯೂಸ್? ಶ್ರೀ ವಿಷ್ಣು ಕಬ್ಬು ಜ್ಯೂಸ್ ಅಂತ. ಓಕೆ, ವಿಷ್ಣು ಕಬ್ಬು ಜ್ಯೂಸ್. ಎಲ್ಲಿ ಕರೆದ್ರು ಹೋಗ್ತೀರಾ? ಎಲ್ಲಿ ಕರೆದ್ರು ಹೋಗ್ತೀರಾ? ಅಂದ್ರೆ ಬೇಸಿಗಾರ ಇಲ್ಲೇ ಇರ್ತದೆ ಗಾಡಿ? ಇರ್ತವೆ, ಬದಲಿಗೆ ವ್ಯವಸ್ಥೆ ಉಂಟು, 2-2 ಮಿಷನ್ ಇದೆ ನಮ್ಮಲ್ಲಿ. ಹಾಗೆ ಬದಲಿಗೆ ಬೇಕಾದಾಗೆ ಹೋಗ್ತೀವಿ. ಓಕೆ, ಬೇಸಿಗಾಲ ಏನು ಕಂಟಿನ್ಯೂ ಮಾಡ್ತೀರಾ? ಇದನ್ನು ಅಷ್ಟು ಹೇಳಲಿಕ್ಕೆ ಆಗುದಿಲ್ಲ, ನೋಡಿಕೊಂಡು ಪರಿಸ್ಥಿತಿ ನೋಡಿಕೊಂಡು ಮಾಡುವಂತ ವಿಷಯ. ಓಕೆ. ಸರ್ ನಮಸ್ತೆ. ನಮಸ್ತೆ. ಸುಲೈಮಾನ್. ಏನು ವರ್ಕ್ ಮಾಡ್ತೀರಾ? ನಾವು ಫ್ರೂಟ್ ವ್ಯಾಪಾರ. ಏನು ಫ್ರೂಟ್ ವ್ಯಾಪಾರ? ಫ್ರೂಟ್ ವ್ಯಾಪಾರ. ಈಗ ಲೈನ್ನಲ್ಲಿ ಬರ್ತಾ ಇದ್ದೇವೆ ಪುತ್ತೂರಿಂದ, ಸುಳ್ಯ ಬರುವುದು, ಎಲ್ಲಂಗ, ಅರಂತೋಡು, ಅಜ್ಜಾವರ, ಹೀಗೆಲ್ಲ ಹೋಗಿಕೊಂಡು ಬೀದಿ ಇಲ್ಲಿ ಬದಿಯಲ್ಲಿ ಎಲ್ಲ ನಿಂತು ಏನಾದರೂ ವ್ಯಾಪಾರ ಮಾಡಿಕೊಂಡು ಜೀವನ. ಈಗ ಇಲ್ಲಿ ಎಲ್ಲ ಜನ ಕಾಣ್ತದೆ, ಹಾಗೆ ಈಗ ಬಂದು ಒಂದು ಕಾಫಿ ಎಲ್ಲ ಕುಡಿಯುವಂತ ಒಳ್ಳೆ ಮಾಡ್ತಾರೆ, ಒಳ್ಳೆ ಒಳ್ಳೆ ಕಾಫಿ, ಒಳ್ಳೆ ತಿಂಡಿ ಎಲ್ಲ ಕೊಡ್ತಾರೆ. ಟೇಸ್ಟ್ ಉಂಟು. ಹೌದು. ಥ್ಯಾಂಕ್ ಯು. ನಿಮ್ಮ ಮಗ ಕೂಡ ಸಹಕಾರ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಾ ಅವರ ಬಗ್ಗೆ? ತುಂಬಾ ಧನ್ಯವಾದ. ಇಷ್ಟು ಸಣ್ಣ ಹುಡುಗ ನಮ್ಮೊಟ್ಟಿಗೆ ಬಂದು ಇದೆಲ್ಲ ಮಾಡ್ತಾನೆ ಅಂತ ಹೇಳಿ ಬಾರಿ ನನಗೆ ಒಂದು ಪ್ರೀತಿಯಾಗಿ ಇದು ಅಂತ ಹೇಳ್ಬೋದು. ಅಪ್ಪನ ಕೆಲಸಕ್ಕೆ ಈಗ ಮನೇಲಿ ಸಹ ಹೆಲ್ಪ್ ಮಾಡ್ತಾರೆ. ಇದೆಲ್ಲ ಬೆಳಿಗ್ಗೆ 7-8 ಗಂಟೆಗೆ ನಾವು ಹೊರಡಬೇಕು ಈ ವಿಷಯದಲ್ಲಿ. ಇದಲ್ದ್ರೆ ಬೆಳಿಗ್ಗೆ ಮನೇದು ಒಂದು ಕೆಲಸ ಆದ ಕೂಡಲೇ ಇದ್ರ ಪಾಕಗಳು, ಮೆಣಸು ಕೊಯ್ದು ಅದೆಲ್ಲ ಇರ್ತದೆ. ಹಾಗೆ ನಮ್ಮ ಮಿಷನ್ಸ್ ಇದ್ರ ಚಟ್ಟಂಬಡೆ ಬಗ್ಗೆ ಎಲ್ಲ, ಕೊಯ್ಯುವ ಬಗ್ಗೆ, ಚಟ್ನಿ ಮಾಡಿ ಕೊಡುವ ಬಗ್ಗೆ ಎಲ್ಲ ಸಹ ತುಂಬಾ ಹೆಲ್ಪ್ ಮಾಡ್ತಾರೆ. ಹಾಗಿಂದ ಒಬ್ಬಂದೇ ಆಗುವಂತ ಕೆಲಸ ಅಲ್ಲ, ಇವರೆಲ್ಲ ಸೇರಿಕೊಂಡದ್ರಿಂದ ಆಗ್ತದೆ ಅಂತ ಹೇಳುವಂತ ಒಂದು ಉದ್ದೇಶ. ಹೌದು. ಕಷ್ಟ ಅಂತ ಆಗಿದೆ ಸರ್ ಈಗ ನಿಮಗೆ? ಇಲ್ಲ, ಕಷ್ಟ ಅಂತ ಆಗಲಿಲ್ಲ. ಕಷ್ಟ ಅಂತ ಆಗಲಿಲ್ಲ, ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ನಡೀತಾ ಇದೆ. ಓಕೆ, ಏನು ಹೇಳ್ತೀರಾ ಜನರಿಗೆ? ಜನರಿಗೆ ಇಲ್ಲಿ ಬರುವವರಿಗೆ ನಾನು ತುಂಬ ಹೃದಯಂತ ಪ್ರೀತಿಯಿಂದ ಹೇಳಬೇಕಷ್ಟೇ ಅವರಿಗೆ. ಅಂತಂದ್ರೆ ಎಲ್ಲರೂ ಅವರಿಗೆ ಅಂತ ಎಲ್ಲರೂ ನಮ್ಮ ಎಲ್ಲ ಜಾತಿ ಬಂದು ಯಾವುದೂ ಇಲ್ಲ ನಮ್ಮಲ್ಲಿ, ಎಲ್ಲರೂ ಬಂದು ಸಹ ಅಷ್ಟು ಪ್ರೀತಿಯಿಂದ ಚಹಾ ಕುಡಿದು ಹೋಗ್ತಾರೆ. ತಿಂಡಿ ಸಹ ಪಾರ್ಸಲ್ ಇರುತ್ತೆ, ಅವರಿಂದ ಬೇರೆ ಜಾತಿ ಅಲ್ಲಿ ಏನಿಲ್ಲ, ಬಂದು ಮಾತಾಡ್ತಾರೆ, ತುಂಬ ಹೊತ್ತು ಮಾತಾಡ್ಕೊಂಡಿರ್ತಾರೆ. ಒಳ್ಳೆ ಜನಗಳ ಪ್ರೀತಿ ನನಗೆ ಸಹ ಉಂಟು. ಅವರಿಗೆ ಸಹ ಹಾಗೆ ನನ್ನನ್ನು ತುಂಬ, ನಮ್ಮ ಊರಿನವ್ರು ಸಹ ಹಾಗೆ, ಇಲ್ಲಿ ಸಿಟಿಯವರು ಸಹ ಎಲ್ಲೆಲ್ಲಿಂದ ಆಲೇಟಿ ಈ ಸೈಡಿಂದ ಎಲ್ಲ ಬರ್ತಾರೆ. ಪರಿಯರ್ಕಾನಿಂದ, ಅಲ್ಲಿ ಫಾರೆಸ್ಟ್ ಆಫೀಸ್ ಹತ್ರದಿಂದ ಸೈಡಿಂದ, ಈ ಆಲೇಟಿ ಸೈಡ್, ಆಲೇಟಿ ಅಲ್ಲಿ ಹಳೆಗೇಟು ಸೈಡಿಂದ ಎಲ್ಲ ಬರ್ತಾರೆ. ಇಲ್ಲಿ ಚಹಾ ಕುಡಿತಾರೆ, ತುಂಬ ಕುಡಿತಾರೆ, ಮಾತಾಡ್ತಾರೆ, ಹೋಗ್ತಾರೆ. ಹೌದು. ಓಕೆ,
ಕೆಲವೊಂದು ಸೈಡ್ ಅಲ್ಲಿ ನೆಮ್ಮದಿಯಾಗಿ ಕೂತ್ಕೊಳ್ಬಹುದು. ರಗಳೆ ಇಲ್ಲ. ಹೌದು, ಮರದಡಿಯಲ್ಲಿ ತಂಪಾದ ವಾತಾವರಣ. ಹೌದು ಹೌದು ಹೌದು. ಸಂಜೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ ಸರ್? ನಾನು 3 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ. 3 ಗಂಟೆಯಿಂದ ರಾತ್ರಿ? ರಾತ್ರಿ 9:30 ಅಂತ. ಐಟಮ್ಸ್ ನೋಡಿಕೊಂಡು ಐಟಮ್ಸ್ ಕೆಲವೊಂದ್ಸಲ ಜನಗಳಿಗೆ ಗೌರ್ಮೆಂಟ್ ರಜೆ ಇದೆ ಶಾಲೆಗೆಲ್ಲ, ಹಾಗೆ ಸ್ವಲ್ಪ ಕಮ್ಮಿ ಆಗ್ತದೆ. ಅದು ಸ್ವಲ್ಪ ನಮ್ಮ ಮುಂದೆ ತಗೊಂಡು ಹೋಗ್ತದೆ. ಒಂದು 1/2-1 ಗಂಟೆ ಹಾಗೆ ಮುಗ್ದಾಗ ಹಾಗೆ ಹೋಗ್ತದೆ. ಮಧ್ಯ 3 ಗಂಟೆಗೆ ಬಂದು 10-11 ಗಂಟೆ ಆಗ ಹೋಗ್ತೀರಾ ಮನೆಗೆ? ಹೋಗ್ತೀನಿ. ಓಕೆ ಸರ್, ನಮಸ್ತೆ. ನಮಸ್ತೆ. ಹೆಸರು? ಹೆಸರು ವಸಂತ. ಅದನ್ನು ಏನು ಮಾಡ್ತಿದ್ದೀರಾ? ನಾನು ಆಟೋ ಡ್ರೈವರ್, ಜ್ಯೋತಿ ಸರ್ಕಲ್ ಅಲ್ಲಿ. ಓಕೆ, ಇಲ್ಲಿಗೆ ಮಾಮೂಲಿ ಬರ್ತೀರಾ? ಮಾಮೂಲು ಒಮ್ಮೆ ಬರ್ತಾನೆ, ಪುರ್ಸದಾಗ ಹೋಗಿ ಮನೆಗೆ ಹೋಗೋ ಪಾರ್ಸೆಲು. ಓಕೆ. ಹಾಂ, ಈಗೆಲ್ಲ ಟೇಸ್ಟ್ ವೈಸ್ ಹೇಗೆ? ತೊಂದರೆ ಇಲ್ಲ, ಮನೆಯಾಗಿ ಮನೆಯಾಗಿ. ನಿಮಗೆ ಜಾಸ್ತಿ ಯಾವುದು ಟೀ ತಗೊಳ್ತೀರಾ? ಟೀ ತಿಂಡಿ? ಟೀ ಮತ್ತು ಚತ್ತಂಬಡೆ. ಓಕೆ. ಪಾರ್ಸೆಲ್ ಮನೆಗೆಲ್ಲ ಪೋಡಿ ಹೀಗೆಲ್ಲ. ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವರು ಊರಿನವರೇ. ಊರಿನವರೇ. ಓಕೆ. ಹಾಗೆ ಹೇಳಲಿಕ್ಕೆ ಏನಿಲ್ಲ, ಅವರು ಅಣ್ಣನಿಗೆಲ್ಲ ಹೋಟ್ಲಲ್ಲಿ ಉಂಟು, ಅವರು ಇದು ತಿಂಡಿದೆಲ್ಲ ಗೊತ್ತುಂಟು ಅವರಿಗೆ ಫುಲ್ಲು. ಕಬ್ಬು ಜ್ಯೂಸು ಹಾಗೆ ತೊಂದರೆ ಇಲ್ಲ, ಫುಡ್ಡೆಲ್ಲ ಒಳ್ಳೆ ಉಂಟು. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೆಸರು? ಮನು ಅಂತ ಹೇಳಿ. ಸರ್ ನಮಸ್ತೆ. ನಮಸ್ತೆ. ಹೆಸರು? ರಾಜೇಶ್. ಏನು ಮಾಡ್ತಾ ಇದ್ದಾರೆ ಸರ್ ನೀವು? ಒಂದು JCB ಟಚ್ ಎಲ್ಲ ಇದೆ. ಓಕೆ. ನೀವು? ನಾವು ಇಲ್ಲಿ KVG ಮೆಡಿಕಲ್ ಕಾಲೇಜಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತೀವಿ. ಓಕೆ. ಹಾಂ, ಹೇಗಿದೆ ಸರ್, ಡೈಲಿ ಬರ್ತೀರಾ ಹೇಗೆ ಇಲ್ಲಿಗೆ? ಸಾಧಾರಣ ಆಗಿ ಬರ್ತಾ ಇರ್ತೇವೆ. ಓಕೆ. ಒಳ್ಳೆ ಫುಡ್ ಎಲ್ಲ ಒಳ್ಳೆದುಂಟು, ಮತ್ತೆ ರೇಟು ತೊಂದರೆ ಇಲ್ಲ. ತೊಂದರೆ ಇಲ್ಲ. ಓಕೆ. ಬಡವರಿಗೆಲ್ಲ ಒಂದು ಯೂಸ್ ಆಗುತ್ತೆ ಅಲ್ವಾ, ಸಂಜೆ ಟೀ ಕುಡ್ಕೊಂಡು ಹೋಗ್ಬೋದು. ಬಿಸಿ ಬಿಸಿ ಕೂಡ ಇರುತ್ತೆ. ಬಿಸಿ ಬಿಸಿ ಸಹ ಇರ್ತದೆ. ಇರ್ತದೆ ಹಾಗೆ. ಒಳ್ಳೆ ಟೇಸ್ಟ್ ಇದೆ. ಇದೆ. ಹತ್ರ ಕೂಡ ಆಗುತ್ತೆ ನಿಮಗೆ. ಹತ್ರ ಕೂಡ. ಓಕೆ ಸರ್, ಥ್ಯಾಂಕ್ ಯು. ಸರ್ ನಿಮಗೆ ಯಾವ ಥರ ಇದೆ ಟೇಸ್ಟ್? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಓಕೆ. ಬರ್ತಾ ಇರ್ತೀವಿ. ಮತ್ತೆ ಟೀ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಓಕೆ. ಮತ್ತೆ ರೇಟು ಹಾಗೆ ರೀಸನಬಲ್ ಇದೆ. ಓಕೆ. ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ. ಅಂದ್ರೆ ಒಂಥರ ಸಂಜೆ ಹೊತ್ತಿಗೆ ಒಂಥರ ಲೊಕೇಶನ್ ಕೂಡ ಚೆನ್ನಾಗಿದೆ. ಹೌದು, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಓಕೆ. ತಿಂಗಳಿಗೆ ಒಂದೆಷ್ಟು ಆದಾಯ ಮಾಡ್ಬೋದು ಸರ್ ಈಗ ನಿಮಗೆ ಅಂದಾಜು? ಬರೇ ಕಬ್ಬು ಜ್ಯೂಸ್ ಬಿಟ್ಟು ಈ ಥರ ಒಂದು ಅಂಗಡಿ ಹಾಕಿ ಎಷ್ಟು ಆದಾಯ ಮಾಡ್ಬೋದು ಹೋಟ್ಲಲ್ಲಿ ಅಂತ? ಟೋಟಲ್ನಲ್ಲಿ ಒಂದು 30-35 ಸಾವಿರ ರೂಪಾಯಿ ಮಾಡ್ಬೋದು, ಆರಾಮ್ಸೆ ಮಾಡ್ಬೋದು. ಅದು ಕೂಡ ಮಧ್ಯಾಹ್ನ ಮೇಲೆ ಮಾಡ್ಬೋದು. ಖರ್ಚೆಲ್ಲ ಇದಕ್ಕೆ ಅಂತ ಹೇಳಿದ್ರೆ ನಿಮಗೆ ಈ ತಿಂಡಿ ಸಿಟಿಯಲ್ಲಿ ಎಲ್ಲಿ ಸಿಕ್ಕುದಿಲ್ಲ. ಎಲ್ಲಿ ಸಿಕ್ಕುದಿಲ್ಲ. ಇದು ಅಂತ ದ್ವಾರಕ ಹೋಟೆಲ್, ದೊಡ್ಡ ದೊಡ್ಡ ಹೋಟೆಲ್ ಮಾಡಿದ್ರೆ ಆಯ್ತು, ಇಲ್ಲದ್ರೆ ಮಾಡುದಿಲ್ಲ ಅಂತ ಅಸಲಾಗುದಿಲ್ಲ. ಎಲ್ಲದಕ್ಕೂ ರೇಟ್ ಅಷ್ಟೇ ಇದೆ. ಒಂದು 10 ರೂಪಾಯಿದು ಬಾಳೆಕಾಯಿಗೆ ಈಗ 60 ರೂಪಾಯಿ ಎತ್ತಿದೆ. ಯಾವುದು ಪದಾರ್ಥದ ಬಾಳೆಕಾಯಿ 10 ರೂಪಾಯಿ ಇತ್ತು, ಅದು 60 ರೂಪಾಯಿಗೆ ಎತ್ತಿದೆ. ಇವತ್ತು ನಾನು 10 ಲೀಟರ್ ಪಾಮ್ ಆಯಿಲ್ ತಗೊಂಡೆ, ಮೊನ್ನೆ 895 ಇತ್ತು, ಈಗ 925 ಆಗಿದೆ. ಪ್ರತಿಯೊಂದಕ್ಕೂ ರೇಟ್ ಕಮ್ಮಿ ಇಲ್ಲ. ಇದು ಯಾವ್ದು ಅಂತ ಹೇಳಿದ್ರೆ, ಬಾಕಿ ಈಗ ಮೆಣಸು ಅಂತ ಹೇಳ್ತೇವೆ, ಮೆಣಸಿಗೆ 60 ರೂಪಾಯಿ ಇತ್ತು, ಈಗ ಅದು 80 ರೂಪಾಯಿ ಆಗಿದೆ. ಇದನ್ನೆಲ್ಲ ನಾವು ಕಸ್ಟಮರ್ಗೆ ಹಾಕ್ಲಿಕ್ಕೆ ಆಗುದಿಲ್ಲ, ನಾವೇ ನುಂಬಿಕೊಂಡು ಅದನ್ನು ಮುಂದೆ ತಗೊಂಡು ಹೋಗ್ಬೇಕಷ್ಟೇ. ಜನಗಳಿಗೆ ನಾವು ಅದನ್ನು ಏನು ಹೇಳಲಿಕ್ಕಿಲ್ಲ, ನಾವು ಅದನ್ನು ನುಂಗಿಕೊಂಡು ಎಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವರನ್ನು ಪ್ರೀತಿಯಲ್ಲಿ ಇಟ್ಟುಕೊಂಡು ಹೋಗುವಂತ ವಿಷಯಗಳು. ಎಷ್ಟು ಹೇಳ್ತೀರಾ ಸರ್ ಚಟ್ಟಂಬಡೆ? ಎಷ್ಟು ರೇಟ್ ಹೇಳ್ತೀರಾ ಚಟ್ಟಂಬಡೆ ಅಂತ ಹೇಳಿದ್ರೆ? ನಮ್ಮದು ನೋಡಿ, ಇದು 10 ರೂಪಾಯಿ. 10 ರೂಪಾಯಿ. ಕೆಲವು ಸೈಜ್ ಸ್ವಲ್ಪ ಸ್ವಲ್ಪ ಗಡಿ ಬಿಡಿಯಲ್ಲಿ ಸ್ವಲ್ಪ ಸೈಜ್ ಹೆಚ್ಚು ಕಮ್ಮಿ ಆಗ್ತದೆ. ಇದೆಲ್ಲ ಪೋಡಿಗಳಲ್ಲಿ ನೋಡಿ, 5 ಕೊಡ್ತೇವೆ, 20 ರೂಪಾಯಿ. ಇದು ಗೋಳಿ ಬಜ್ಜೆ, ನೀರುಳ್ಳಿ ಬಜ್ಜೆಗೆ ಇದು 5 ಪೀಸ್ ಕೊಡ್ತೇವೆ ನಾವು. ಇದು 5 ಪೀಸ್ ಬರ್ತದೆ 20 ರೂಪಾಯಿಗೆ. ಗೋಳಿ ಬಜ್ಜೆ ಸಹ ಹಾಗೆ. ಯಾವುದು ಮೆಣಸು? ಮೆಣಸು ಕೆಲವು ಸ್ವಲ್ಪ ದೊಡ್ಡ ಸೈಜ್ ಬರ್ತದೆ. ಈ ಮೆಣಸು ನೋಡಿ, ಇದೆಲ್ಲ 4 ಕೊಡ್ತೇವೆ ನಾವು. 4 ಕೊಡುವ. ಮಳೆ ಬರುವಾಗೆಲ್ಲ ಒಳ್ಳೆ ಟೇಸ್ಟ್, ಜನ ಜಾಸ್ತಿ ಬರ್ತಾರೆ ಸರ್. ಬಿಸಿ 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 ನಾವು ಯಾವ ಕೊಟ್ಟು ಅದಕ್ಕೆ ಜನಗಳು ಜಾಸ್ತಿ ಜಾಸ್ತಿ ಬರುತ್ತೆ. ಹೌದು. ಓಕೆ. ಮತ್ತೆ ಕೋಲ್ಡ್ ಆದ ಕೂಡಲೇ ಜನಗಳು ಚಪ್ಪೆ ಅಂತ ಚಪ್ಪೆ ಅಂತ ಹೇಳ್ತಾರೆ. ಹಾಗೆ ಅದಕ್ಕೆ ಬೇಕಾದ ರುಚಿಯಾದ ಚಟ್ನಿ. ಕೆಲವು ದಿನ ನಿನ್ನೆ ಎಲ್ಲ ಇದೆಯಿತ್ತು, ಯಾವುದು ಬೆಳ್ಳುಳ್ಳಿ ಚಟ್ನಿ ಅಂತ ಹೇಳಿ ಮಾಡ್ತೇವೆ. ಇವತ್ತು ಕಾಯಿ ಮೆಣಸಲ್ಲಿ ಚಟ್ನಿ ಮಾಡಿದ್ದೇವೆ. ಹಾಗೆ ಕಿಲಕ್ಕೆ ದಿನಕ್ಕೊಂದೊಂದು ನೋಡಿಕೊಂಡು ಹೇಗೆ ಮಾಡುವಂತ. ಈಗ ಜನ ಹೇಳ್ತಾ ಇದ್ರು ತಕೊಂಡು ಹೋಗುವವರು ಪಾರ್ಸಲ್ಗೆ ಎಲೆ ಯೂಸ್ ಮಾಡ್ತಾರೆ. ಹೌದು ಅಂತ. ಬಾಳೆಲೆಗೆ ಸ್ವಲ್ಪ ಭಂಗ ಆಗ್ತದೆ, ಎಲ್ಲರೂ ತೋಟಕ್ಕೆಲ್ಲ ಹೋಗ್ಬೇಕು. ಇದು ಅಂತಂದ್ರೆ ಇಲ್ಲಿ ರೋಡ್ ಸೈಡ್ ನಿಂತು ಈಗ ಗಿಂಡಿಕಿ ತರುವಂಥದ್ದು ಹಾಗೆ ಸುಲಭ ಆಗ್ತದೆ ಅಂತಂದ್ರೆ, ನಮಗೆ ಆಗದಿದ್ರೆ ಯಾರು ಹುಡುಗರಲ್ಲಿ ಒಂದು 10 ರೂಪಾಯಿ 20 ರೂಪಾಯಿ ಕೊಟ್ಟು ನಿಮಗೆ ಚಾಕ್ಲೇಟ್ ತಿನ್ಲಿಕ್ಕೆ ಆಯ್ತು ಅಂತ ಹೇಳಿದ್ರೆ ತಂದು ಕೊಡ್ತಾರೆ. ಅಂದ್ರೆ ಅವರಿಗೆ ಒಂದು 10 ರೂಪಾಯಿ ಆಗ್ತದೆ, ನಮಗೆ ಒಂದು ಇದಾಗ್ತದೆ. ಅಂದ್ರೆ ಫುಡ್ ಇನ್ಸ್ಪೆಕ್ಟರ್ ನಮಗೆ ಮತ್ತೆ ಇದು ಪಾಠ ಇದು ಲೈಸೆನ್ಸ್ ಕೊಟ್ಟಿದ್ದಾರೆ, ಲೈಸೆನ್ಸ್ ಕೊಟ್ಟಿದ್ದಾರೆ ಫುಡ್ ಇನ್ಸ್ಪೆಕ್ಟರ್ ಬಂದು. ಹಾಗೆ ಹಾಗೆ ಒಟ್ಟು ಜೀವನ ಸಣ್ಣ ಅಂಗಡಿಯಲ್ಲಿ ಸಣ್ಣ ಪುಟ್ಟದ ಗೂಡಲ್ಲಿ ಜೀವನ ಸಾಗ್ತಾ ಇದೆ. ಹೌದು. ಮುಂದೆ ಏನ್ ಮಾಡ್ತೀರಾ ಸರ್? ಮುಂದೆ ಇದರ ಬಗ್ಗೆ ಈಗ ಸ್ವಲ್ಪ ನೋಡ್ಬೇಕು ಕಷ್ಟ ಇದೆ ಇದೇ ವ್ಯಾಪಾರದಲ್ಲಿ. ಹಾಗೆ ಕಬ್ಬು ಜ್ಯೂಸಿನ ಮುಂದೆ ಕಬ್ಬು ಜ್ಯೂಸ್ ಇದೇ ಫಂಕ್ಷನ್ ಎರಡೆರಡು ಮಿಷನ್ ಇಟ್ಕೊಂಡಿದ್ದಾನೆ. ವಾಪಸ್ ಮಳೆಗಾಲ ಸ್ಟಾರ್ಟ್ ಮಾಡ್ತಾ, ವಾಪಸ್ ಮಳೆಗಾಲದಲ್ಲಿ ಸ್ಟಾರ್ಟ್ ಮಾಡ್ತಾ. ಅಂದ್ರೆ ಇನ್ನು ಸಾಧಾರಣ ಜನವರಿಯವರೆಗೆ ಇರ್ಬೋದು ಇದು, ಅಂತಂದ್ರೆ ಕಬ್ಬು ಜ್ಯೂಸ್ ಅಲ್ಲಿ ಅಷ್ಟು ವ್ಯಾಪಾರ ಬರ್ಲಿಕ್ಕಿಲ್ಲ. ಜನವರಿ ನಂತರ ಒಳ್ಳೆ ಕಬ್ಬು ಜ್ಯೂಸ್ ವ್ಯಾಪಾರ ಬರ್ತದೆ. ಅಷ್ಟರವರೆಗೆ ಇದನ್ನು ಇಟ್ಟುಕೊಂಡು ಜನ ಅಂತ ಇಟ್ಟುಕೊಂಡಿದ್ದೆ, ಅವ್ರು ಸ್ವಲ್ಪ ರಗಳೆ ಮಾಡಿ ಹಾಗೆ ಸಮಸ್ಯೆ ಆಯ್ತು. ಎರಡನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಜೀವನ ಸಾಗಿಸ್ಬೇಕು. ಹೌದು. ಇನ್ನೊಬ್ಬರ ಹಂಗಲ್ಲಿ ಬದುಕುದು ಬೇಡ, ಸ್ವಂತ ಮಾಡ್ಬೇಕು ಅಂತ. ಹೌದು ಹೌದು. ಸ್ವಂತ ಮಾಡೋರಿಗೆ ಏನ್ ಹೇಳ್ತೀರಾ ಸರ್ ನೀವು?
ಸ್ವಂತ ಮಾಡೋರಿಗೆ ಅವರು ನನಗೆ ನನಗೆ ಗೊತ್ತಿದ್ದ ಕಟ್ಟಿ ಆದರೆ ಅವರಿಗೆ ನಾನು ಭಾರಿ ಸಪೋರ್ಟ್ ಮಾಡ್ತೇನೆ ಅಂತ ಹೇಳ್ತೇನೆ. ತುಂಬ ಅವ್ರಿಗೆ ನನ್ನಿಂದ ಏನು ಹೆಲ್ಪ್ ಆಗ್ತದೆ ಅದನ್ನು ನಾನು ಮಾಡಲಿಕ್ಕೆ ಇಲ್ಲಿ ಐಡಿಯಾ ಬೇಕಾದ್ರೆ ಐಡಿಯಾ ಹೇಳಿಕೊಡ್ತೇನೆ. ಯಾವುದೇ ಒಂದು ಗಾಡಿ ತೆಗೆಯಲಿ ಯಾವುದೇ ಒಂದು ಸ್ವಂತ ವಿಷಯಗಳಿಗೆ ನಾವು ಫುಲ್ ಅವರಿಗೆ ಸಪೋರ್ಟ್ ಮಾಡ್ತೇನೆ. ಓಕೆ ಸರ್, ಕೆಲಸ ಮಾಡಬೇಕು, ದುಡಿಬೇಕು, ದುಡಿಬೇಕು, ಹೌದು ಅಷ್ಟೇ. ಅದು ನಮ್ಮ ಮಕ್ಕಳಿಗೆ ಆದರೆ ಹೇಳೋದಷ್ಟು ಒಳ್ಳೆ ರೀತಿಯಲ್ಲಿ ಯಾರಿಗೆ ಇದು ಮಾಡ್ಕೊಂಡು ಹೋಗ್ಬಾರ್ದು, ಒಳ್ಳೆ ರೀತಿಯಲ್ಲೇ ಬೆಳಿತು ಅಂತ ಅದೇ ರೀತಿಯಲ್ಲಿ ನಡ್ಕೊಂಡು ಇದ್ದಾನೆ. ಈಗ ಸಹ ಒಂದು ವರ್ಷ ಹೋಗಿ ಬಂದಾನೆ ಬೆಳಗಾಮಿಗೆ, ಅದು ಹೇಳದೆ ಬರಬೇಡ. ಅವನೊಟ್ಟಿಗೆ ಹೋದವರು ತುಂಬ ಜನ ಹೇಳದೆ ಬಂದಿದ್ದಾರೆ, ಅದು ಹೇಳದೆ ಬರಬೇಡ. ಒಂದು ಹೇಳಿ ಮರ್ಯಾದಲ್ಲಿ ಬಂದರೆ ಅದು ನಮಗೆ ಇನ್ನೂ ಸಹ ಒಂದು ಕರೆದ್ರೆ ಹಾಂ ಅವರು ಬರಲಿ ಅಂತ ಹೇಳುವಂತ ಒಂದು ರೀತಿ ಬೇಕು. ಜನೆಲ್ಲ ವೇಟ್ ಮಾಡ್ತಾ ಇದ್ದಾರೆ ಸರ್, ನಿಮಗೆ ಒಳ್ಳೇದಾಗ್ಲಿ. ಇನ್ನು ಕೂಡ ನಿಮ್ಮ ಒಂದು ಕನಸಿದೆ, ಮಗನನ್ನು ಓದಿಸ್ಬೇಕು, ಅಲ್ಲ ಜಾಬ್ ಮಾಡಬೇಕು ಮಗ, ಮತ್ತೆ ನಮ್ಮ ಎಂತ ಕಬ್ಬು ಜ್ಯೂಸ್ ಮುಂದುವರಿಬೇಕು, ಇದನ್ನ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಕನಸಿದೆ. ಇನ್ನು ಕೂಡ ಜೀವನ ಮುಂದಕ್ಕೆ ಒಳ್ಳೇದಾಗ್ಲಿ ಅಂತ ನಮ್ಮ ಸುದ್ದಿ ಕಡೆಯಿಂದ ಆಶಿಸ್ತೇವೆ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಎಸ್, ರವಿಯವರು ಹೇಳ್ತಾ ಇದ್ರು ಮಾತಾಡುವಾಗ, ಈ ಒಂದು ಗೋಳಿ ಬಜ್ಜಿ ಅಥವಾ ಟೀಯನ್ನು ನಾನು ಜಸ್ಟ್ ಇವಾಗ ಮಳೆಗಾಲಕ್ಕೆ ಮಾತ್ರ ಮಾಡ್ಕೊಂಡಿರುವಂತಹದ್ದು, ಆದರೆ ನನ್ನ ಕೈ ಹಿಡಿದಿರುವಂತಹದ್ದು ಈ ಒಂದು ಕಬ್ಬಿನ ಜ್ಯೂಸ್ ಅಂತ. ನೀವು ನೋಡ್ತಾ ಇರ್ಬೋದು, ಈ ಕಬ್ಬಿನ ಹೆಸರು ಶ್ರೀ ವಿಷ್ಣು ಕಬ್ಬಿನ ಹಾಲು ಸೆಂಟರ್ ಅಂತ. ಯಾವುದೇ ಸಭೆ ಸಮಾರಂಭಗಳಿಗೆ ಇವರು ಈ ಒಂದು ಕಬ್ಬಿನ ಹಾಲನ್ನು ಸರ್ವಿಸ್ ನೀಡ್ತಾ ಇರುವಂತಹದ್ದು. ಇವರು ಸ್ಪೆಷಲ್ ಆಗಿ ಈ ಒಂದು ಕಬ್ಬಿನ ಹಾಲಿಗೆ ಗಾಂಧ್ರಿ ಮೆಣಸು ಅಥವಾ ಶುಂಠಿ ಅಥವಾ ನಿಂಬೆ ಹುಳಿಯನ್ನು ಹಾಕಿ ಕಬ್ಬಿನ ಜ್ಯೂಸ್ ಕೊಡ್ತಾ ಇರುವಂತಹದ್ದು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುವಂತಹದ್ದು. ಎಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಿಸಿ ಬಿಸಿ ಆಗಿರುವಂತಹ ಗೋಳಿ ಬಜೆ ಇದೆ, ಜೊತೆಗೆ ನೀರುಳ್ಳಿ ಬಜೆ ಇದೆ, ಚಟ್ಟಂಬಡೆ, ಬಾಳೆಕಾಯಿ ಪೋಡಿ ಇರುವಂತಹದ್ದು, ಅದು ಕೂಡ ಸಪ್ಪಿನಲ್ಲಿ ಕೊಡ್ತಾ ಇರುವಂತಹದ್ದು, ಉಪ್ಪಳಿಗೆ ಸಪ್ಪಿನಲ್ಲಿ. ಅವ್ರು ಹೇಳ್ತಾ ಇದ್ರು ಬಾಳೆ ಗಿಡದ ಸಪ್ಪನ್ನು ತಗೊಳ್ಬೇಕಾದ್ರೆ, ನಮಗೆ ಬಾಳೆಲ್ಲಿ ತಗೊಳ್ಬೇಕಾದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬಟ್ ಈ ಥರದ ಸಪ್ಪನ್ನು ನಮಗೆ ಎಲ್ಲಿ ಕೂಡ ಸಿಗತ್ತೆ. ಸಣ್ಣ ಮಕ್ಕಳನ್ನು ಕೂಡ ಕಳಿಸ್ಕೊಂಡು ಇಂತಹ ಎಲೆಗಳನ್ನು ತಂದುಕೊಡಿ ಅಂತ ಹೇಳಿದರೆ ಅವ್ರು ತಂದುಕೊಡ್ತಾರೆ ಅನ್ನುವಂತಹ ಮಾತನ್ನು ಹೇಳಿದರು. ಒಂಥರ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಗೋಳಿ ಬಜೆ ಕೊಟ್ಟಿರುವಂತಹದ್ದು. ಟೇಸ್ಟ್ ಯಾವ ಥರ ಇದೆ ನಾನು ತೋರಿಸ್ತೀನಿ. ನಾನು ಜೊತೆಗೆ ಡಿಫ್ರೆಂಟ್ ಆಗಿರುವಂತಹ ಚಟ್ನಿ ಮಾಡ್ತಾರಂತೆ. ನಿನ್ನೆ ಬೆಳ್ಳುಳ್ಳಿ ಚಟ್ನಿ ಮಾಡಿದ್ರಂತೆ, ಇವತ್ತು ಕೂಡ ಡಿಫ್ರೆಂಟ್ ಆಗಿರುವಂತಹ ಚಟ್ನಿ ಇದೆ. ಇದಕ್ಕೆ ಡಿಪ್ ಮಾಡಿಕೊಂಡು ನಾವು ತಿಂತಾ ಇದ್ರೆ ನಿಜವಾಗ್ಲೂ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿರುವಂತಹದ್ದು ಗೋಳಿ ಬಜೆ. ಇಲ್ಲಿ ಬಾಳೆಕಾಯಿ ಪೋಡಿ ಕೊಟ್ಟಿರುವಂತಹದ್ದು. ರೇಟ್ ಕೂಡ ತುಂಬಾನೇ ಕಡಿಮೆ ಅಂತ ಹೇಳ್ತಾ ಇದ್ರು ಅವರು. ರೇಟ್ ಕೂಡ ಅಷ್ಟೇ ಕಡಿಮೆ ಇರುವಂತಹದ್ದು. ಆಯಿಲ್ ಕೂಡ ನಾವು ಪ್ಯೂರ್ ಆಯಿಲ್ ಅನ್ನೇ ಯೂಸ್ ಮಾಡ್ತಾ ಇರುವಂತಹದ್ದು ಅನ್ನುವಂತಹ ಮಾತನ್ನ ಹೇಳಿದ್ರು. ನೀರುಳ್ಳಿ ಬಜೆ ಇದೆ, ಜೊತೆಗೆ ಜಾಸ್ತಿ ಈ ಒಂದು ಪುಟ್ಟದಾಗಿರುವಂತಹ ಹೋಟೆಲ್ನಲ್ಲಿ ಚಟ್ಟಂಬಡೆ ಜಾಸ್ತಿ ಡಿಮಾಂಡ್ ಅಂತೆ. ಜಾಸ್ತಿ ಜನ ಬಂದು ಚಟ್ಟಂಬಡೆಯನ್ನು ಡಿಮಾಂಡ್ ಮಾಡೋದಂತೆ. ಚಟ್ಟಂಬಡೆ ನೀವು ನೋಡ್ತಾ ಇರ್ಬೋದು, ಸೈಜ್ ಕೂಡ ಅಷ್ಟೇ ದೊಡ್ಡದಿರುವಂತಹದ್ದು. ಚೆನ್ನಾಗಿದೆ, ಎಲ್ಲರೂ ಕೂಡ ತುಂಬನೇ ಚೆನ್ನಾಗಿರುವಂತಹದ್ದು. ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ, ಕರೆಕ್ಟ್ ವಿವೇಕಾನಂದ ಸರ್ಕಲ್ ಹತ್ರ ಇರುವಂತಹ ಈ ಒಂದು ಪುಟ್ಟದಾಗಿರುವಂತಹ ಮಿನಿ ಕ್ಯಾಂಟೀನ್ಗೆ. ಜೊತೆಗೆ ಇಲ್ಲಿ ಬಿಸಿ ಬಿಸಿ ಟೀ ಕೂಡ ಸಿಗ್ತಾ ಇರುವಂತಹದ್ದು. ಟೀ ಇದೆ, ಕಾಫಿ ಇದೆ, ಜೊತೆಗೆ ಸೆಕೆಗೆ ಬಾಯಾರಿಕೆ ಆದಾಗ ಕುಡಿಯೋಕ್ಕೆ ಕಬ್ಬಿನ ಹಾಲು ಕೂಡ ಸಿಗ್ತಾ ಇರುವಂತಹದ್ದು. ಸಂಜೆ ಹೊತ್ತಿಗೆ ಈ ಥರ ಒಂದು ಪುಟ್ಟದಾಗಿರುವಂತಹ ಅಂಗಡಿಯಲ್ಲಿ ಕೂತ್ಕೊಂಡು ಈ ಥರ ಒಂದು ಮರದ ಕೆಳಗಡೆ ಟೀ ಕುಡಿತಾ ಇದ್ರೆ ನಿಜವಾಗ್ಲೂ ಸ್ವರ್ಗ ಸುಖ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುವಂತಹದ್ದು ಟೀ ಕೂಡ. ನೀವು ಕೂಡ ಒಂದ್ಸಲ ಈ ಒಂದು ವಿವೇಕಾನಂದ ಸರ್ಕಲ್ನಲ್ಲಿರುವಂತಹ ಪುಟ್ಟದಾಗಿರುವಂತಹ ಕ್ಯಾಂಟೀನಿಗೆ ಬನ್ನಿ. ಯಾಕೆಂದರೆ ಬಡವರು ಬೆಳಿಬೇಕು, ಬಡವರ ಮನೆಯ ಮಕ್ಕಳು ಬೆಳಿಬೇಕು ಅನ್ನುವಂತಹ ಮಾತನ್ನು ಎಲ್ಲರೂ ಕೂಡ ಹೇಳುವಂತಹದ್ದು. ನೀವು ಕೂಡ ತಪ್ಪದೇ ವಿಸಿಟ್ ಮಾಡಿ, ಯಾಕಂದರೆ ಬಿಸಿ ಬಿಸಿ ಆಗಿರುವಂತಹ ಗೋಳಿ ಬಜೆ ಜೊತೆಗೆ ಚಟ್ಟಂಬಡೆ ಜೊತೆಗೆ ಬಾಳೆಕಾಯಿ ಪೋಡಿಗಳು ಅಥವಾ ನೀರುಳ್ಳಿ ಬಜೆ ಎಲ್ಲವೂ ಕೂಡ ನಿಮಗೆ ಕಾಯ್ತಾ ಇರುವಂತಹದ್ದು. ಹಿಂದೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಸ್ಟ್ರೀಟ್ ಫುಡ್ ಟೇಸ್ಟ್ ವಿತ್ ಬದುಕಿನ ಬುತ್ತಿ. ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ನಾನು ಪೂಜಾ ಶ್ರೀತೇಶ್ ಕೋಳಿ, ಸುದ್ದಿ ನ್ಯೂಸ್ ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು, ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ
ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾಂ, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೇಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048 6509.